ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇನ್ನೊಂದು ಪ್ರಾಪರ್ಟಿ, 2030 ಬಿ ಡಿ ಎ ಲೇಔಟಲ್ಲಿ ಬಿಲ್ಟಪ್ ಆಗಿದೆ. ನಿಮಗೆ ಇದು ಜ್ಞಾನ ಭಾರತಿ ಲೇಔಟ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಒಂದೊಳ್ಳೆ ಡೆವಲಪ್ಡ್ ಆದ ಏರಿಯಾ. ನಿಮಗೆ ಆಪೋಸಿಟಲ್ಲಿ 30 ಫೀಟ್ ರೋಡ್ ಬರುತ್ತೆ. ನಿಮಗೆ ಒಳಗೆ ಎಂಟರ್ ಆಗಿದ ತಕ್ಷಣ ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ ಬಿಟ್ಟಿದ್ದಾರೆ, ಬನ್ನಿ ಒಳಗೆ ಹೋಗಿ ಹೇಗಿದೆ ಅಂತ ನೋಡಿ. ನೀವು ನೋಡ್ತಾ ಇರ್ಬೋದು ಒಳಗಡೆ ಎಂಟರ್ ಆಗಿದ ತಕ್ಷಣ ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ನ ಬಿಟ್ಟಿದ್ದಾರೆ. ನಿಮಗೆ ವಾಟರ್ಗೆ ಬೋರು ಹಾಗೆ ಕಾವೇರಿ ಎರಡೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ವಾಟರ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬನ್ನಿ ಈಗ ಫಸ್ಟ್ ಫ್ಲೋರಿಂದ ಹೋಗಿ ಯಾವ ಪ್ರಾಪರ್ಟಿ ಯಾವ ರೀತಿ ಇದೆ ಅಂತ ನೋಡೋಣ. ನೀವು ನೋಡ್ತಾ ಇರ್ಬೋದು ಫ್ರಂಟ್ ಎಲಿವೇಶನ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಹಾಗೆ ಇದು ಈ ಮನೆಯ ಮೇನ್ ಡೋರು, ಕಂಪ್ಲೀಟ್ಲಿ ಟೀ ಕುಡ್ದಾಗಿರುತ್ತೆ. ಬನ್ನಿ ಒಳಗೆ ಹೋಗಿ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ಮನೆಗೆ ಸ್ವಾಗತ. ನಮ್ಮ ಮನೆಗೆ ಎಂಟರ್ ಆಗಿದ್ದ ಲೆಫ್ಟ್ ಸೈಡ್ಗೆ ನಿಮಗೆ ಒಂದು ಸ್ಪೇಷಿಯಸ್ ಆದ ಲಿವಿಂಗ್ ಹಾಲ್ ಇದೆ. ಒಂದು ಬ್ಯೂಟಿಫುಲ್ ಆದ ಟಿ ವಿ ಯೂನಿಟ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಒಂದು ಪಿ ಒ ಪಿ ವರ್ಕ್ನ ಮಾಡಿದ್ದಾರೆ. ಹಾಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ 4 ದೊಡ್ಡ ದೊಡ್ಡ ಟೀ ಕುಡ್ ವಿಂಡೋಸ್ಗಳನ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಹಾಲ್ನ ಲೆಫ್ಟ್ ಸೈಡಿಗೇನೆ ನಿಮಗೆ ಕಿಚನ್ನ ಪ್ರಾವಿಷನ್ ಮಾಡಿದ್ದಾರೆ. ಬನ್ನಿ ಕಿಚನ್ ಹೇಗಿದೆ ಅಂತ ನೋಡೋಣ. ನೋಡ್ತಾ ಇರ್ಬೋದು ಒಂದು ಸಿ ಶೇಪ್ಡ್ ಇಟಾಲಿಯನ್ ಕಿಚನ್ನು. ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ದೊಡ್ಡದಾಗಿದೆ ಕಿಚನ್ನು. ಹಾಗೆ ನಿಮಗೆ ಸ್ಟೋರೇಜಿಗೆ ಅಂತ ಮೆಟ್ಲಿ ಕೆಳಗಡೆ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಕಿಚನ್ನ ಆಪೋಸಿಟ್ ಸೈಡಲ್ಲಿ ನಿಮಗೆ ಡೈನಿಂಗ್ ಏರಿಯಾ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ನಮ್ಮ ಡೈನಿಂಗ್ ಏರಿಯಾನ ಆಪೋಸಿಟ್ ಸೈಡಲ್ಲೇ ದೇವ್ರ ಮನೆ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಒಂದು ಸಣ್ಣದಾಗಿ ಒಂದು ಪಿ ಒ ಪಿ ವರ್ಕ್ನ ಮಾಡಿದ್ದಾರೆ. ಹಾಗೆ ನಮ್ಮ ಕಿಚನ್ಗೆ ಅಟ್ಯಾಚ್ಡ್ ಆಗಿನೇ ಒಂದು ಯುಟಿಲಿಟಿ ಪ್ರಾವಿಷನ್ ಕೂಡ ಇದೆ. ಯುಟಿಲಿಟಿ ಪ್ರಾವಿಷನಲ್ಲೇ ಒಂದು ವಾಶ್ರೂಮ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ, ಬನ್ನಿ ಹೋಗಿ ನೋಡೋಣ. ನೀವು ನೋಡ್ತಾ ಇರ್ಬೋದು ಇದು ಯುಟಿಲಿಟಿ, ಯುಟಿಲಿಟಿಯಲ್ಲೇ ವಾಶ್ರೂಮ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ನಿಮಗೆ ನೆಕ್ಸ್ಟ್ ಫ್ಲೋರಿಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಒಂದು ಸ್ಟಡಿ ಯೂನಿಟ್ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ನಮ್ಮ ರೈಟ್ ಹಾಗೂ ಲೆಫ್ಟ್ ಎರಡೂ ಕಡೆ ಕೂಡ ರೂಮ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಬನ್ನಿ ಈಗ ಒಳಗೋಗಿ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಹಿಂಗೆ ರೂಮ್ಗೆ ಎಂಟರ್ ಆಗ್ತಾ ಇದ್ದಂಗೆ ಒಂದು ಸ್ಪೇಷಿಯಸ್ ಆದ ಲಿವಿಂಗ್ ಇದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ವಾರ್ಡ್ರೂಬ್ಸ್ ಆಗಿರಲಿ ಮತ್ತು ಡ್ರೆಸ್ಸಿಂಗ್ ಯೂನಿಟ್ ಆಗಿರಲಿ ತುಂಬಾ ಹ್ಯೂಜ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಟಿ ವಿ ಯೂನಿಟ್ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಈ ಮಾಸ್ಟರ್ ಬೆಡ್ರೂಮಲ್ಲಿ. ಹಾಗೆ ನಿಮಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಕೂಡ ಮಾಡಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿ ಮಿನಿಮಲ್ ಆಗಿ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಈ ರೂಮಿಗೆ ಅಟ್ಯಾಚ್ಡ್ ಬಾಲ್ಕನಿ ಇದೆ, ನೀವು ನೋಡ್ತಾ ಇರ್ಬೋದು. ಸುತ್ತಮುತ್ತ ಒಂದೊಳ್ಳೆ ಡೆವಲಪ್ಡ್ ಆದ ಏರಿಯಾ. ಹಾಗೆ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ ಈ ಬೆಡ್ರೂಮಲ್ಲಿ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಬನ್ನಿ ಈಗ ಚಿಲ್ಡ್ರನ್ಸ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಒಂದು ಸ್ಪೇಷಿಯಸ್ ಆದ ಬೆಡ್ರೂಮು, ನೀವು ನೋಡ್ತಾ ಇರ್ಬೋದು. ಕಬೋರ್ಡ್ಸ್ ಆಗಿರ್ಬೋದು, ನಿಮಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಒಂದು ಯುನಿಕ್ ಕಾನ್ಸೆಪ್ಟಲ್ಲಿ ಕಬೋರ್ಡ್ಗೆ ಮ್ಯಾಚ್ ಆಗೋ ರೀತಿಯೇ ಒಂದು ಡೋರ್ ಮಾಡಿ ಅದರೊಳಗಡೆ ವಾಶ್ರೂಮ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಒಂದು ಯುನಿಕ್ ಆದ ಕಾನ್ಸೆಪ್ಟು. ನೋಡಿದ್ರಲ್ಲ ಈ ಫ್ಲೋರ್ನಲ್ಲಿ ಈ ಎರಡು ಬೆಡ್ರೂಮ್ಸ್ಗಳನ್ನ ಪ್ರಾವಿಷನ್ ಮಾಡಿದ್ದಾರೆ. ನೆಕ್ಸ್ಟ್ ಫ್ಲೋರ್ನಲ್ಲಿ ಇನ್ನೂ ಒಂದು ರೂಮ್ ಇದೆ, ಬನ್ನಿ ಹೋಗಿ ನೋಡೋಣ. ಹಿಂಗೆ ನೆಕ್ಸ್ಟ್ ಫ್ಲೋರಿಗೆ ಬರ್ತಾ ಇದ್ದಾಗ ಮೇಲ್ಗಡೆ ಸನ್ಲೈಟ್ ನೀವು ನೋಡ್ತಾ ಇರ್ಬೋದು, ತುಂಬಾ ಒಂದು ಹ್ಯೂಜ್ ಆಗಿ ಸನ್ಲೈಟ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ಸ್ಟೋರೇಜ್ ಯೂನಿಟ್ನ ಮಾಡಿಕೊಟ್ಟು ನಮ್ಮ ರೈಟ್ ಸೈಡ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ನ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಲೆಫ್ಟ್ ಸೈಡಿಗೆ ಆಚೆ ಕಡೆ ಸಿಟ್ಔಟ್ ಏರಿಯಾ ಥರ ಮಾಡಿದ್ದಾರೆ. ಬನ್ನಿ ಈಗ ಫಸ್ಟ್ ಬೆಡ್ರೂಮ್ನ ನೋಡ್ಕೊಂಬರೋಣ. ಇವಾಗ ಎಂಟರ್ ಆಗ್ತಾ ಇದ್ದಂಗೆ ಸೇಮ್ ಆಸ್ ಇಟ್ ಈಸ್ ಕೆಳಗಡೆ ಯಾವ ಥರ ಮಾಸ್ಟರ್ ಬೆಡ್ರೂಮ್ ಪ್ಲ್ಯಾನ್ ಮಾಡಿ ಮಾಡಿದ್ರು ಸೇಮ್ ಅದೇ ರೀತಿ ಮಾಡಿದ್ದಾರೆ. ವಾರ್ಡ್ರೂಬ್ಸ್ ಆಗಿರ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಟಿ ವಿ ಯೂನಿಟ್ಸ್ ಆಗಿರ್ಬೋದು. ಈ ರೂಮಿಗೆ ಅಟ್ಯಾಚ್ಡ್ ವಾಶ್ರೂಮ್ ಹಾಗೂ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ನಮ್ಮ ರೂಮ್ನ ಆಪೋಸಿಟ್ ಸೈಡಲ್ಲಿ ನಿಮಗೆ ಸಿಟ್ಔಟ್ ಏರಿಯಾನ ಪ್ಲ್ಯಾನ್ ಮಾಡಿ ಬಿಲ್ಡಪ್ ಮಾಡಿದ್ದಾರೆ. ಬನ್ನಿ ಆಚೆ ಕಡೆ ಸಿಟ್ಔಟ್ ಏರಿಯಾ ಹೇಗಿದೆ ಅಂತ ನೋಡೋಣ. ನೀವು ನೋಡ್ತಾ ಇರ್ಬೋದು ಒಂದೊಳ್ಳೆ ಸಿಟ್ಔಟ್ ಏರಿಯಾ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದೊಳ್ಳೆ ಪ್ಲೇಸು. ಪ್ಲ್ಯಾನ್ ಮಾಡಿ ಗಾರ್ಡನ್ ಗೀರ್ಡನ್ ಮಾಡಿಕೊಂಡ್ರೆ ನಿಮ್ಗೆ ಒಂದೊಳ್ಳೆ ಟೈಮ್ ಸ್ಪೆಂಡಿಂಗ್ ಏರಿಯಾ ಆಗುತ್ತೆ ಫ್ಯಾಮಿಲಿ ಜೊತೆಯಲ್ಲಿ. ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಏರಿಯಾ ಎಲ್ಲ ತುಂಬಾ ಚೆನ್ನಾಗಿದೆ, ಒಂದೊಳ್ಳೆ ಬಿ ಡಿ ಎ ಪ್ರಾಪರ್ಟಿ. ಹಾಗೆ
ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಯಾವುದೇ ಥರ ಪ್ರಾಪರ್ಟಿ ಬೇಕು ಅಂತ ಹೇಳಿದ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ಪ್ರಾಪರ್ಟಿಯ ಪ್ರೈಸ್ ಬಂದು 1.45 ಕೋಟಿಂಗ್ ಪ್ರೈಸ್, ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ನಿಮಗೆ ಯಾವುದೇ ಥರ ಪ್ರಾಪರ್ಟಿ ಬೇಕು ಅಂದ್ರೂ ನಮ್ಮ ಚಾನಲ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನ್ಸಿನ ಮನೆಯನ್ನು ತಗೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಎಲ್ರಿಗೂ ಧನ್ಯವಾದ.